ಚಿಕ್ಕೋಡಿಯಲ್ಲಿ ನಡೆದ ಸಾಯಿ ಸೌಹಾರ್ದ ಸಹಕಾರಿ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಸಂಘದ ಅಧ್ಯಕ್ಷ ಜಗದೀಶ್ ಕೌಟಗಿಮಠ್ ಮಾತನಾಡಿದರು. ಸಹಕಾರಿ ಸಂಸ್ಥೆಗಳು ವೈದ್ಯಕೀಯ ಶಿಕ್ಷಣ ಕ್ಷೇತ್ರಕ್ಕೂ ವ್ಯಾಪಿಸಲಿ. ಜಗದೀಶ್ ಕೌಟಗಿಮಠ್ ಸಹಕಾರಿ ವಲಯದ ಹಣಕಾಸು ಸಂಘ ಸಂಸ್ಥೆಗಳು ಕೇವಲ ಠೇವು ಸಂಗ್ರಹಿಸಿ ಸಾಲ ನೀಡುವುದಕ್ಕೆ ಮಾತ್ರ ಸೀಮಿತವಾಗಿರದೆ ವೈದ್ಯಕೀಯ ಶಿಕ್ಷಣ ಕ್ಷೇತ್ರಗಳಿಗೂ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಬೇಕು ಎಂದು ಇಲ್ಲಿನ ಸಾಯಿ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಜಗದೀಶ್ ಕೌಟಗಿಮಠ್ ಹೇಳಿದರು. ಪಟ್ಟಣದಲ್ಲಿ ಜರುಗಿದ ಸಾಯಿ ಸೌಹಾರ್ದ ಸಹಕಾರಿ ಸಂಘದ 9ನೇ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಹಕಾರ ಚಳುವಳಿಯಲ್ಲಿ ಬೆಳಗಾವಿ ಜಿಲ್ಲೆಯ ಕೊಡುಗೆ ಅನನ್ಯವಾಗಿದೆ. ಸಹಕಾರ ತಳಹದಿಯಲ್ಲಿ ರಾಷ್ಟ್ರದಲ್ಲೇ ಪ್ರಥಮವಾಗಿ ಘಟಪ್ರಭಾದಲ್ಲಿ ಆಸ್ಪತ್ರೆ, ಹುಕ್ಕೇರಿಯಲ್ಲಿ ಹುಕ್ಕೇರಿ ವಿದ್ಯುತ್ ಶಕ್ತಿ ಸಹಕಾರಿ ಸಂಸ್ಥೆ ಮತ್ತು ಚಂದರ್ಗಿಯಲ್ಲಿ ಕ್ರೀಡಾ ವಸತಿ ಶಾಲೆ ಆರಂಭಿಸಿದ ಹೆಮ್ಮೆ ಇದೆ. ಚಿಕ್ಕೋಡಿಯ ಚಿಕ್ಕೋಡಿ ತಾಲೂಕು ಕೃಷಿ ಹುಟ್ಟುವಳಿ ಮಾರಾಟ ಸಮಿತಿ 6 ದಶಕಗಳ ಆಚೆಯೇ ರಸಗೊಬ್ಬರ ತಯಾರಿಕೆ ಘಟಕ ಆರಂಭಿಸಿರುವುದು ಇತಿಹಾಸವಾಗಿದೆ ಎಂದರು. ಗ್ರಾಹಕರು ಠೇವುಗಳನ್ನು ಇಡುವಾಗ ಸಂಸ್ಥೆಯ ಹಿನ್ನೆಲೆಯನ್ನು ಅರಿತುಕೊಳ್ಳಬೇಕು. ಠೇವು ಮೇಲಿನ ಹೆಚ್ಚಿನ ಬಡ್ಡಿ ಆಸೆಗಾಗಿ ಠೇವು ಇಡದೆ ಹಣ ಮರುಪಾವತಿಯಾಗುವ ಖಾತರಿ ಇರುವ ಸಂಸ್ಥೆಗಳಲ್ಲಿ ಠೇವು ಇಡಬೇಕು. ಸಾಲಗಾರರು ಕೂಡ ಸಕಾಲದಲ್ಲಿ ಮರುಪಾವತಿ ಮಾಡಿ ಸಂಸ್ಥೆಯ ಏಳಿಗೆಗೆ ಸಹಕರಿಸಬೇಕು ಎಂದು ಜಗದೀಶ್ ಕೌಟಗಿಮಠ್ ಹೇಳಿದರು. ವಿಶೇಷವಾಗಿ ನಮಗೆ ಹೆಚ್ಚಿನ ಸಹಕಾರಿ ಬೆಳವಣಿಗೆಗಳಿಗೆ ಕಾರಣ ಏನಂದ್ರೆ ನಾವು ಇಲ್ಲಿ ಪಕ್ಕದಲ್ಲಿರುವಂಥ ಮಾರಾಟಕ್ಕೆ ಭಾಳ ಸಂಬಂಧ ಇರೋದ್ರಿಂದ ಸಹಕಾರ ಕ್ಷೇತ್ರದಾಗ ಭಾಳಷ್ಟು ಸಂಬಂಧ. ಇವತ್ತು ಭಾಳಷ್ಟು ಜನ ನಿಮ್ಗೆ ಗೊತ್ತಿಲ್ಲ, ಚಿಕ್ಕೋಡಿ ತಾಲೂಕು ಮಾರ್ಕೆಟಿಂಗ್ ಅಗ್ರಿಕಲ್ಚರ್ ಸೊಸೈಟಿ ಟಿ ಎ ಪಿ ಸಿ ಎಸ್ ಅಂತ. ಟಿ ಎ ಪಿ ಸಿ ಎಸ್ ನಲ್ಲಿ ಸುಮಾರು 60 ವರ್ಷಗಳ ಹಿಂದೆ ಗೊಬ್ಬರ ಕಾರ್ಖಾನೆಯನ್ನು ಹೊಂದಿದ್ದಾರೆ. ಇಫ್ಕೋ ಮತ್ತು ಕ್ರಿಪ್ಕೋ ಇವ್ರ ಜೊತೆ ನೇರವಾಗಿ ಅಗ್ರಿಮೆಂಟ್ ಇಟ್ಕೊಂಡು ಇಫ್ಕೋ ಪ್ರಾಡಕ್ಟ್ಗಳನ್ನು ಪೊಟ್ಯಾಷ್ ಮತ್ತು ಡಿ ಎ ಪಿ ಎರಡೂ ಪ್ರಾಡಕ್ಟ್ಗಳನ್ನ ಚಿಕ್ಕೋಡಿಯ ಕಡಲ್ಗಾಲದಲ್ಲಿ ನಮ್ಮ ಪ್ರೊಡಕ್ಷನ್ ಇದೆ. ಸುಮಾರು 60 ವರ್ಷಗಳ ಹಿಂದೆಯೇ ಸಹಕಾರ ಕ್ಷೇತ್ರದಲ್ಲಿ ಈ ಕೆಲಸ ನಮ್ಮ ತಾಲೂಕಿನಲ್ಲಿ ಮಾಡಿದ್ವಿ. ಇದು ಅವತ್ತಿನ ದಿನಮಾನದಲ್ಲಿ ಇವತ್ತಿನ ತಲೆವರೆಗೆ ಸರ್ಕಾರ ಕ್ಷೇತ್ರದಂತೂ ಹುಟ್ಟಿ 100 ವರ್ಷಗಳಾದರೂ ಕೂಡ ಒಂದು ಸರ್ಕಾರಿ ಸಂಘ ಅಥವಾ ಟಿ ಎ ಪಿ ಸಿ ಎಸ್ ಇರ್ಬೋದು ಅಥವಾ ಇದ್ದ ಯಾವುದೇ ಸರ್ಕಾರಿ ಸಂಘಗಳು ಗೊಬ್ಬರ ಕಾರ್ಖಾನೆಯನ್ನು ಹೊಂದಿದಂಥ ಉದಾಹರಣೆ ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ಬೋದು. ಹುಕ್ಕೇರಿ ವಿದ್ಯುತ್ ಶಕ್ತಿ ಸಹಕಾರಿ ಸಂಘ ಇವತ್ತು ರಾಷ್ಟ್ರದಲ್ಲೇ ಈಗ ಕೆ ವಿ ಎಲ್ಲ ಕಡೆ ಸರ್ಕಾರ ಹೆಂಗೆ ನಡೆಸ್ತೈತಿ ಒಂದು ಸಹಕಾರಿ ಸಂಘ ಇವತ್ತು ಇದನ್ನು ವ್ಯವಸ್ಥೆ ಮಾಡುತ್ತೆ. ಗ್ರಾಹಕರಿರ್ಬೋದು, ಪಿ ಸಿ ಬದಲಾವಣೆ ಇರ್ಬೋದು ಅಥವಾ ಇಲ್ಲಿ ಯಾವುದೇ ಸೇವೆ ಇರ್ಬೋದು, ಆ ಎಲ್ಲ ಸೇವೆಯನ್ನು ಕೂಡ ಮುಖ್ಯ ತರಹ ಸಹಕಾರಿ ಸಂಘ ಅದನ್ನು ಮಾಡುತ್ತೆ. ಅದ್ರ ಜೊತೆಗೆ ಇವತ್ತು ಘಟಪ್ರಭಾದಾಗ ಜೆ ಜಿ ಹಾಸ್ಪಿಟಲ್ ನೋಡ್ತೇವೆ. ಜೆ ಜಿ ಹಾಸ್ಪಿಟಲ್ ಕೂಡ ಒಂದು ಸಹಕಾರಿ ಸಂಘನೇ. ಅದಕ್ಕೂ ಕೂಡ ಸರಿ ಸುಮಾರು 70 ವರ್ಷಗಳ ಹಿಂದಿಂದ ಅದಕ್ಕೆ ಇತಿಹಾಸದ ಇವತ್ತು ಬಿ ಆರ್ ಪಾಟೀಲ್ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಅದು ಕೂಡ ರಾಷ್ಟ್ರದಲ್ಲಿ ಪ್ರಥಮ. ಇವತ್ತು ಕೇರಳದಲ್ಲಿ 2ನೇ ಸರ್ಕಾರಿ ಸಂಸ್ಥೆ ಆರೋಗ್ಯದ ಸಂಸ್ಥೆ ಪ್ರಾರಂಭವಾಗಿದೆ ಕೇರಳದಲ್ಲಿ. ಆದರೆ ಪ್ರಥಮ ಆಗಿದ್ದು ಬೆಳಗಾವಿ ಜಿಲ್ಲೆ ಘಟಪ್ರಭಾದಲ್ಲಿ. ಬೆಳಗಾವಿ ಜಿಲ್ಲೆ ತನ್ನದೇ ಆದಂಥ ಛಾಪನ್ನ ಮೊದಲಿನ ದಿನಗಳ ಮಾಡ್ಕೊಂಡು ಬಂದದ್ದು. ಆದರೆ ಇವತ್ತಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸ್ಪರ್ಧೆಗಳನ್ನ ಕಾಣ್ತಾ ಇದ್ದೀವಿ, ಪ್ರತಿಯೊಂದು ಹಂತದಲ್ಲಿ ಕಾಣ್ತಾ ಇದ್ದೀವಿ. ಅಂಥದ್ರಲ್ಲಿ ನಾವು ಇವುಗಳನ್ನ ಎದುರಿಸ್ಬೇಕಾದ್ರೆ ಕೇವಲ ಸಂಸ್ಥೆಗಳು ಡಿಪಾಸಿಟ್ ಕಲೆಕ್ಟ್ ಮಾಡಬೇಕು, ಸಾಲ ಕೊಡಬೇಕು, ಆ ಬಂದಂಥ ಪ್ರಾಫಿಟ್ನಲ್ಲೇ ಶೇರ್ ಮಾಡಬೇಕು ಅನ್ನೋ ಒಂದು ವ್ಯವಸ್ಥೆ ಭಾಗಿಸ್ತು ನಡೆಯಂಗಿಲ್ಲ. ಇಂದಿನ ಮುಂದಿನ ನಿರ್ವಹಣೆಗಳಲ್ಲಿ ನಾವು ಹೆಚ್ಚಿನ ಡಿಪಾಸಿಟ್ ಕಲೆಕ್ಷನ್ಗೆ ಹೋಗಬೇಕು, ಹೆಚ್ಚಿನ ಬ್ರ್ಯಾಂಚ್ಗಳಿಗೆ ಹೋಗಬೇಕು, ಹೆಚ್ಚಿನ ಜನರಿಗೆ ಸೇವಾ ಮಾಡಿಸ್ಬೇಕು. ಕೇವಲ ಬರೀ ದುಡ್ಡು ಡಿಪಾಸಿಟ್ ಕೊಡೋದು ಸಾಲ ಕೊಡೋದು ಅಷ್ಟೇ ಸರ್ಕಾರಿ ಸಂಘದ ಕೆಲಸ ಅಲ್ಲ. ಇವತ್ತು ಜನರಿಗೆ ಬೇಕಾಗಿರುವಂಥ ಇನ್ನು ಮುಂದಿನ ನಿರ್ಮಾಣಗಳಲ್ಲಿ ಒಂದು ಶಿಕ್ಷಣ ಕ್ಷೇತ್ರ ಎರಡು ದೊಡ್ಡ 20-25 ವರ್ಷದಂಥ ಭವಿಷ್ಯದಂಥ ಯಾವುದೇ ಎರಡು ಕ್ಷೇತ್ರಗಳಿದ್ರೆ ಒಂದು ವೈದ್ಯಕೀಯ ಕ್ಷೇತ್ರ. ವೈದ್ಯಕೀಯ ಕ್ಷೇತ್ರ ಇವತ್ತು ಮುಂದಿನ ನಿರ್ಮಾಣಗಳು 25 ವರ್ಷ ಅದಕ್ಕೆ ಒಳ್ಳೆಯ ಭವಿಷ್ಯ. ಎರಡನೇದು ಶಿಕ್ಷಣ. ಯಾವ ಇವೆರಡು ಕ್ಷೇತ್ರ ಮಾತ್ರ ಮುಂದಿನ 25 ವರ್ಷಗಳಲ್ಲಿ ಯಾವುದು ಮುಟ್ಟಕ್ಕೆ ಸಾಧ್ಯವಿಲ್ಲ.
ಇನ್ನು ಸಾಫ್ಟ್ವೇರ್ ಆಗಿರೋದೆಲ್ಲ ಕಾಣ್ತಿಲ್ಲ, ಈ ಸಾಫ್ಟ್ವೇರ್ ಏನು ಭಾರಿ ವಿಕಾಸ ಆಗಿಲ್ಲ, ಅದಕ್ಕೂ ಸಚುವೇಶನ್ ಪಾಯಿಂಟ್ ಬರ್ತದೆ. ಆದರೆ ಈ ಎರಡು ಕ್ಷೇತ್ರ ಪ್ರಕಾರ ಒಂದು ವೈದ್ಯಕೀಯ ಮತ್ತು ಒಂದು ಶಿಕ್ಷಣ, ಈ ಎರಡು ಕ್ಷೇತ್ರಗಳಲ್ಲಿ ನಾವು ಸರ್ಕಾರಿ ಸಂಘವು ಹೋಗಿ ಮುಟ್ಟಬೇಕಾದ ಸಾಮಾನ್ಯ ಜನರು ಸರ್ಕಾರಿ ಸಂಘವು ಯಾಕೆ ಬೇಕು? ರಾಷ್ಟ್ರೀಕೃತ ಬ್ಯಾಂಕ್ ಅದಾವ, ಪ್ರೈವೇಟ್ ಬ್ಯಾಂಕ್ ಅದಾವ, ಅರ್ಬನ್ ಬ್ಯಾಂಕ್ ಅದಾವ, ಇಷ್ಟೆಲ್ಲ ಇದ್ದಾಗ ಕೂಡ ಸರ್ಕಾರಿ ಸಂಘ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಜಿಜ್ಞಾಸೆ ಸಾಕಷ್ಟು ಕಾಣ್ತೇವೆ ನಾವು. ಈ ಪ್ರಶ್ನೆ ನಮಗೆ ಉದ್ಭವ ಆದಾಗ ಒಂದು ಸರಳ ಉತ್ತರ ಸಿಗಬೇಕು. ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ ಇರಲಿ ಅಥವಾ ಅರ್ಬನ್ ಬ್ಯಾಂಕ್ ಇರಲಿ, ಬೇಕಾದರೆ ಹೋಗಿ ನಾ ಹಾಸ್ಪಿಟ್ಲ್ ಬಂದಾನ, ನನ್ನ ತಾಯಿನ ಹಾಸ್ಪಿಟ್ಲ್ ಕರ್ಕೊಂಡ್ಬಂದಿನಿ, ಮತ್ತು ನನಗೆ ದುಡ್ಡು ಬೇಕಾಗಿತ್ತು ಅಂದಾಗ ಸರ್ವತ್ ಬ್ಯಾಂಕು ಯಾರೇ ದುಡ್ಡು ಕೊಡೋದ್ರು ಅದು ಸರ್ಕಾರಿ ಸಂಘವನ್ನು ಮಾತ್ರ ಕೊಡೋಕೆ ಸಾಧ್ಯ, ಬೇರೆಯವ್ರು ಯಾರು ಕೊಡೋಕೆ ಸಾಧ್ಯ. ಇವತ್ತು ಮಕ್ಕಳು ವಿದ್ಯಾಭ್ಯಾಸ ಕೊಟ್ರೇನಿ ಅಥವಾ ಮನೆಯಾಗ ಮದುವೆ ಐತಿ ರಾಷ್ಟ್ರೀಕೃತ ಬ್ಯಾಂಕ್ನಾಗ ಹಿಂಗೆ ಯಾರು ಹೋಗಿ ಕೇಳಬೇಕಾದ್ರೆ ಯಾರು ದುಡ್ಡು ಕೊಡೋಕೆ ಸಾಧ್ಯ ಇಲ್ಲ. ಆದರೆ ಒಬ್ಬ ಜಾಮೀನ್ದಾರ ಜವಾಬ್ದಾರಿ ಅದೀನಿ ಅಥವಾ ತುಂಬುವಂಥ ವ್ಯಕ್ತಿ ಬಗ್ಗೆ ಬೋರ್ಡಿಂಗ್ ವಿಶ್ವಾಸ ಐತಿ ಅಂದ್ರೆ ಅಂಥ ಒಬ್ಬ ಕಟ್ಟ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಇವತ್ತು ಸರ್ಕಾರಿ ಸಂಘ ವ್ಯವಸ್ಥೆ ಇವತ್ತು ಈ ಸರ್ಕಾರಿ ಕ್ಷೇತ್ರದಾಗಿದೆ. ಸಂಸ್ಥೆಯ ನಿರ್ದೇಶಕ ಪ್ರವೀಣ್ ಕಾಂಬ್ಳೆ ವಾರ್ಷಿಕ ವರದಿ ಮಂಡಿಸಿ ಸಂಘವು 2021-22 ಆರ್ಥಿಕ ವರ್ಷಾಂತ್ಯಕ್ಕೆ 4060 ಸದಸ್ಯರನ್ನು ಹೊಂದಿದ್ದು 68.16 ಲಕ್ಷ ರೂಪಾಯಿ ಷೇರು ಬಂಡವಾಳ ಸಂಗ್ರಹಿಸಿದೆ. 3.28 ಕೋಟಿ ರೂಪಾಯಿಗೂ ಅಧಿಕ ನಿಧಿಗಳನ್ನು ಸಂಗ್ರಹಿಸಿದೆ. 94.67 ಕೋಟಿ ರೂಪಾಯಿ ಠೇವುಗಳನ್ನು ಹೊಂದಿದ್ದು 78.60 ಕೋಟಿ ರೂಪಾಯಿ ಸಾಲ ವಿತರಿಸಿದೆ. 19.85 ಕೋಟಿ ರೂಪಾಯಿ ಗುಂತಾವಣಿ ಮಾಡಿದ್ದು 120.87 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದೆ. 611.66 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ನಡೆಸಿದೆ. 62.26 ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಸದಸ್ಯರಿಗೆ 10% ಲಾಭಾಂಶ ವಿತರಿಸಲಾಗುವುದು. ಸಂಘವು 17 ಶಾಖೆಗಳನ್ನು ಹೊಂದಿದೆ ಎಂದರು. ಕಳೆದ ವರ್ಷ ಅಂದ್ರೆ ಮಾರ್ಚ್ 2021 ಕೊನೆಗೊಂಡ ವರ್ಷದಲ್ಲಿ 78.68 ಕೋಟಿಗಳಷ್ಟು ನಾವು ಠೇವಣಿ ಹೊಂದಿದ್ದು, ಈ ವರ್ಷ ಅಂದ್ರೆ ಮಾರ್ಚ್ 2022 ಸುಮಾರು 94.67 ಕೋಟಿಗಳಷ್ಟು ನಾವು ಠೇವಣಿಯನ್ನು ಹೊಂದಿದ್ದೇವೆ. ಅಂದ್ರೆ ಈ ವರ್ಷ 15.98 ಅಂದರೆ ಸುಮಾರು 16 ಕೋಟಿಗಳಷ್ಟು ನಾವು ಹೆಚ್ಚಿಗೆ ಠೇವಣಿಯನ್ನು ಸಂಗ್ರಹಣೆ ಮಾಡಲು ಯಶಸ್ವಿಯಾಗಿದ್ದೇವೆ. ಅದಕ್ಕೆ ಈ ಸರ್ಕಾರಿ ಮೇಲೆ ಎಲ್ಲ ಸದಸ್ಯ ಬಾಂಧವರು ಠೇವಣಿದಾರರು ಹಿತೈಷಿ ಬಂಧುಗಳು ಇಂಥ ಪ್ರೀತಿ ವಿಶ್ವಾಸವೇ ಕಾರಣ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಎಲ್ಲ ಸದಸ್ಯರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆ ಸಾಲ ಮತ್ತು ಮುಂಗಡಗಳು ಬಂದುಬಿಟ್ಟು ಮಾರ್ಚ್ 2021 59.75 ಕೋಟಿ ಇದ್ದಂಥ ಸಾಲ ಈ ವರ್ಷ ಅಂದರೆ ಮಾರ್ಚ್ 2022 ಸುಮಾರು 78.60 ಕೋಟಿ ಇರ್ತದೆ. ಈ ವರದಿ ಸಾಲದಲ್ಲಿ ಸುಮಾರು 18 ಕೋಟಿಗಳಷ್ಟು ನಾವು ಸಾಲವನ್ನು ಕೂಡ ವಿತರಿಸಿದ್ದೇವೆ. ಆ ಸಾಲವನ್ನು ವಸೂಲಾತಿ ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದು 98% ನಾವು ಸಾಲವನ್ನು ವಸೂಲಾತಿ ಮಾಡಿದ್ದೇವೆ ಅನ್ನೋದು ವಿಷಯವನ್ನು ನಮ್ಮ ಮುಂದೆ ಹೇಳೋದಕ್ಕೆ ಅತೀವ ಸಂತೋಷವೆನಿಸ್ತಾ ಇದೆ. ಅದರ ಜೊತೆಗೆ ಉತ್ತಮನೆಯವರು ಮಾರ್ಚ್ 2028 ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ಸುಮಾರು 19.85 ಕೋಟಿಗಳಷ್ಟು ಉತ್ತಾವಣೆಗಳನ್ನು ಅಂದರೆ ಇನ್ವೆಸ್ಟ್ಮೆಂಟ್ಗಳನ್ನು ನಾವು ಹೊಂದಿದ್ದೀವಿ. ಅದರ ಜೊತೆ ಶಿಲ್ಕು ಕ್ಯಾಶ್ ಬ್ಯಾಲೆನ್ಸ್ ಠೇವದಾರರು ಹಾಗೂ ಸಾಲಗಾರರ ಬೇಡಿಕೆ ತಕ್ಕಂತೆ ವಿವಿಧ ಬ್ಯಾಂಕ್ಗಳಲ್ಲಿ ಹಾಗೂ ಸರ್ಕಾರಿ ಸಂಘಗಳಲ್ಲಿ ಜಾಸ್ತಿ ಇರುವಂಥ ಖಾತೆಗಳಲ್ಲಿ ಸುಮಾರು 1.36 ಕೋಟಿಗಳಷ್ಟು ಶಿಲ್ಕವನ್ನು ನಾವು ಕಾಯ್ದಿರಿಸಿದ್ದೇವೆ. ಅದರ ಜೊತೆ ನಗದು ಶಿಲ್ಕ ಬಂದ್ಬಿಟ್ಟು 29.44 ಲಕ್ಷಗಳನ್ನು ನಾವು ಇಟ್ಕೊಂಡಿದ್ದೀವಿ. ಈಗ ಸರ್ಕಾರಿ ಎಲ್ಲ ಶಾಖೆಗಳಲ್ಲಿ ಗಣಕೀಕರಣ ವ್ಯವಸ್ಥೆ ನಾವು ಪ್ರಾರಂಭ ಮಾಡಿದ್ದೇವೆ. ಅಂದರೆ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆ ನಮ್ಮಲ್ಲಿ ಪ್ರಾರಂಭವಾಗಿದೆ. ಅದರ ಉಪಯೋಗವನ್ನು ಎಲ್ಲ ಸದಸ್ಯರು ಪಡೆದುಕೊಳ್ಬೇಕಂತೇಳಿ ಈ ಮೂಲಕ ಕೇಳಿಕೊಳ್ತೇನೆ. ಸರ್ಕಾರಿ ಚಿಕ್ಕೋಡಿ ಪ್ರಧಾನ ಕಚೇರಿಯನ್ನು ಇಟ್ಕೊಂಡು ಸುಮಾರು 17 ಶಾಖೆಗಳನ್ನು ನಾವು ಈಗ ನಡೆಸ್ತಾ ಇದ್ದೇವೆ. 17 ಶಾಖೆಗಳಲ್ಲೂ ಕೂಡ ಅದರ ಅಲ್ಲಿ ಅಧ್ಯಕ್ಷರು ಸಲಹಾ ಸಮಿತಿ ಸದಸ್ಯರ ಅವರ ಒಂದು ಪ್ರಾಮಾಣಿಕ ಸೇವೆ ಮತ್ತು ಮಾರ್ಗದರ್ಶನದಿಂದ ಎಲ್ಲ 17 ಶಾಖೆಗಳು ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಅನ್ನೋ ಹೇಳಿಕೆ ನನಗೆ ಅತೀವ ಸಂತೋಷ ಎನಿಸ್ತದೆ. ಅದರ ಜೊತೆ ಸರ್ಕಾರಿ ಒಟ್ಟು 17 ಜನ ಆಡಳಿತ ಮಂಡಳಿ ಸದಸ್ಯರನ್ನು ಹೊಂದಿದ್ದು ವರದಿ ಸಾಲಿನಲ್ಲಿ ಈ ವರ್ಷ ಒಟ್ಟು 23 ಸಭೆಗಳನ್ನು ನಾವು ನಡೆಸಿದ್ದೇವೆ. ಮಂಡಳಿಯ ಎಲ್ಲ ಸದಸ್ಯರು ಹಾಗೂ ಶಾಖೆಗಳ ಸಲಹಾ ಸಮಿತಿ ಸದಸ್ಯರು ಸರ್ಕಾರಿ ಅಭಿವೃದ್ಧಿಯಲ್ಲಿ ಪ್ರಾಮಾಣಿಕ ಸೇವೆ ಹಾಗೂ ಉತ್ಸಾಹದಿಂದ ಸಲಹೆ ಸೂಚನೆಗಳನ್ನು ನೀಡ್ತಾ ಸರ್ಕಾರಿ ಅಭಿವೃದ್ಧಿಗೆ ಸಹಕರಿಸಿದ್ದು ಅವರೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ಲಾಭ ಬಂದುಬಿಟ್ಟು ಮಾರ್ಚ್ 2022 ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ಸುಮಾರು 62 ಲಕ್ಷ 26 ಸಾವಿರಗಳಷ್ಟು ನಿವ್ವಳ ಲಾಭವನ್ನು ನಾವು
ಪಡೆದಿದ್ದೇವೆ ಅದರಿಂದ ಸಹಕಾರಿ ಸದಸ್ಯರಿಗೆ ಮಾರ್ಚ್ 2021 ಪ್ರಕಾರ ಎಲ್ಲ ಸದಸ್ಯ ಭಾಗರಿಗೆ ಸುಮಾರು 10% ಡಿವಿಡೆಂಡ್ ಅನ್ನು ಎಲ್ಲ ಸದಸ್ಯರಿಗೆ ಹಂಚಬೇಕೆಂದು ಕೂಡ ನಾವು ಇಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಸುಮಾರು 68,000 ಎಲ್ಲ ಸದಸ್ಯರಿಗೆ ಹಂಚುವಂತಹ ಕೆಲಸವನ್ನು ಕೂಡ ನಾವು ಮಾಡಲಿದ್ದೇವೆ ಆ ಪ್ರಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಎನ್ಬಿ ಯಡಳಿ ಸಭೆಯ ನಡಾವಳಿಗಳನ್ನು ಮಂಡಿಸಿದರು ಸದಸ್ಯರಿಂದ ಅನುಮೋದನೆ ಪಡೆದುಕೊಂಡರು ಶಿರಸಿಯ ತೋಟಗಾರ್ಸ್ ಕೋಆಪ್ ಕ್ರೆಡಿಟ್ ಸೊಸೈಟಿ ಅಸಿಸ್ಟೆಂಟ್ ಮ್ಯಾನೇಜರ್ ಗೋಪಾಲ್ ಹೆಗಡೆ ಮತ್ತು ದರ್ಶನ್ ಹೆಗಡೆ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಸಂಘದ ಉಪಾಧ್ಯಕ್ಷ ಷಡಕ್ಷರಿ ಮೋಗೇರಿ ನಿರ್ದೇಶಕರಾದ ರಾಜ್ಕುಮಾರ್ ಹಿರೇಮಠ್ ಸಂಜಯ್ ಗಿಡವೀರ್ ಲೋಕಪ್ಪ ದುಂಬಾಳಿ ರಾಘವೇಂದ್ರ ಡಂಬಳ್ ಶಿವಜಾತ ಮಿರ್ಜೆ ರೂಪಾ ಹಂಪನ್ನವರ್ ಚಂದ್ರಕಾಂತ್ ಬುರುಡ್ ಮನೋಜ್ ಕುಮಾರ್ ಸಮ್ಮತ್ತ ಶೆಟ್ಟಿ ಉಪಸ್ಥಿತರಿದ್ದರು ಸಂಜಯ್ ಶಿಂತ್ರೆ ಸ್ವಾಗತಿಸಿದರು ಬಿಡಿ ರುಕಡೆ ವಂದಿಸಿದರು